ಸ್ವಾಗತ. ಇದು ಕ್ಯಾಂಪಸ್ ಕಥೆ ನಿಮ್ಮ ಜೊತೆ, ನಾನು ಶ್ರೀಗೌರಿ. ಮೊದಲಿಗೆ ಹೆಡ್ಲೈನ್ಸ್. ಆಳ್ವಾಸ್ ಕಾಲೇಜಿನಲ್ಲಿ ನಡೆಯಿತು ಶಿಕ್ಷಕರ ದಿನ. ಚಾಲಕ ಶಿಕ್ಷಕರಿಗೆ ಸಂದಿತ್ತು ಗೌರವಪೂರ್ವಕ ಸನ್ಮಾನ. ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉದ್ಘಾಟನೆಗೊಂಡಿತು ರೋಷನ್ ಸ್ಪೀಕರ್ ಕ್ಲಬ್. ರೋಷನ್ ಉದ್ಘಾಟಿಸಿದ್ರು ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾನಾಯಕ್. ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಲ್ಲಿ ಸಮಗ್ರ ಪ್ರಶಸ್ತಿ ಪಡೆಯಿತು ಆಳ್ವಾಸ್ ತಂಡ. ಸತತ 10ನೇ ಬಾರಿಗೆ ಆಳ್ವಾಸ್ ಮುಡಿಗೇರಿತು ಚಾಂಪಿಯನ್ಶಿಪ್ ಪಟ್ಟ. ಸೆಪ್ಟೆಂಬರ್ 15ರಂದು ನಡೆಯಲಿದೆ ಅಭಿಯಂತರ ದಿನ. ಇದು ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಸ್ಮರಣೆಯ ಕ್ಷಣ. ಒಂದು ದೇಶವನ್ನ ಕಟ್ಟಿ ಬೆಳೆಸುವಲ್ಲಿ ಶಿಕ್ಷಕರ ಪಾತ್ರ ತುಂಬಾನೇ ದೊಡ್ಡದು. ಇಂತಹ ಶಿಕ್ಷಕರನ್ನ ಗುರುತಿಸಿ ಗೌರವಿಸುವ ದಿನವೇ ಶಿಕ್ಷಕರ ದಿನಾಚರಣೆ. ಆಳ್ವಾಸ್ನಲ್ಲೂ ಕೂಡ ಶಿಕ್ಷಕರ ದಿನವನ್ನ ತುಂಬಾನೇ ವಿಶೇಷವಾಗಿ ಆಚರಿಸಲಾಯಿತು. ಅಧ್ಯಾಪನ ವೃತ್ತಿಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಗುರುಗಳಿಗೆ ಗುರುವಂದನೆ ಸಲ್ಲಿಸಲಾಯಿತು. ಸಮರ್ಥ ಶಿಕ್ಷಕ ರಾಷ್ಟ್ರ ರಕ್ಷಕ ಎಂಬ ಮಾತಿದೆ. ಒಂದು ದೇಶಕ್ಕೆ ಬೇಕಾದ ಅತ್ಯಮೂಲ್ಯ ಮಾನವ ಸಂಪತ್ತನ್ನ ಕೊಡುಗೆಯಾಗಿ ನೀಡೋದು ಈ ಶಿಕ್ಷಕರೇ. ಇಂತಹ ಶಿಕ್ಷಕರನ್ನ ಅಧ್ಯಾಪನ ವೃತ್ತಿಯನ್ನ ಗೌರವಿಸುವ ಒಂದು ಮಹತ್ತರ ಕಾರ್ಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದಲ್ಲಿ ನಡೆಯಿತು. ಶಿಕ್ಷಕ ವೃತ್ತಿಯ ಮೂಲಕ ಸಮಾಜಕ್ಕೆ ಅಪಾರ ಕೊಡುಗೆ ಸಲ್ಲಿಸಿದ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸುವುದರ ಮೂಲಕ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಲಾಯಿತು. ರತ್ನಾಕರ ವರ್ಣಿ ವೇದಿಕೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಉಪನ್ಯಾಸಕರು, ವಿದ್ಯಾರ್ಥಿ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಸಾಧಕ ಶಿಕ್ಷಕರಿಗೆ ಗುರುವಂದನೆ ಸಲ್ಲಿಸಲಾಯಿತು. ಹಿರಿಯ ಸಾಹಿತಿ ನಿವೃತ್ತ ಪ್ರಾಧ್ಯಾಪಕ ಡಾ ನಾದಾ ಶೆಟ್ಟಿ, ಶ್ರೀ ಕೃಷ್ಣಪ್ಪ ಪೂಜಾರಿ, ವಿದ್ವಾನ್ ಉಳ್ಳಾಲ ಮೋಹನ್ ಕುಮಾರ್, ಡಾ ಸುಕುಮಾರ್ ಗೌಡ, ಡಾ ಇಸ್ಮಾಯಿಲ್ ಈ ಬಾರಿಯ ಗುರುವಂದನೆಯ ಗೌರವ ಪಡೆದ ಸಾಧಕ ಶಿಕ್ಷಕರು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ನಮ್ಮ ಸಂಸ್ಥೆಯಲ್ಲಿ ಶ್ರೇಷ್ಠ ಶಿಕ್ಷಕರನ್ನ ಗುರುತಿಸಿ ಗೌರವಿಸುವ ಕಾರ್ಯ ಯಾವಾಗಲೂ ನಡೆದುಕೊಂಡು ಬಂದಿದೆ. ಈ ಶಿಕ್ಷಕರ ತತ್ವ ಮೌಲ್ಯಾದರ್ಶಗಳನ್ನ ನಮ್ಮ ಸಂಸ್ಥೆ ಅನುಸರಿಸುವಂತಾಗಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಬೇರೆ ಬೇರೆ ಮಕ್ಕಳಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿಗಳು ಮತ್ತು ನಿವೃತ್ತಿ ಆದ ಮೇಲೆಯೂ ಕೂಡ ತನ್ನ ಚಟುವಟಿಕೆಯನ್ನು ಎಂದಿನಂತೆ ಇಟ್ಟುಕೊಂಡವರು ಅಂತ ಬದ್ಧತೆ ಇದ್ದಂತಹ ಶಿಕ್ಷಕರನ್ನು ನಾವು ನಿಮ್ಮೆಲ್ಲರ ಎದುರಿನಲ್ಲಿ ಸನ್ಮಾನ ಮಾಡಬೇಕು ಎಂಬ ನಮ್ಮ ಆಶಯ. ಶಿಕ್ಷಕ ದಿನಾಚರಣೆಯ ಪ್ರಯುಕ್ತ ನೂತನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಲಾಯಿತು. ಶಾಸ್ತ್ರೀಯ ನೃತ್ಯ ಪ್ರಕಾರ ಕಥಕ್, ಬಡಗುತಿಟ್ಟಿನ ಯಕ್ಷಗಾನ, ಶ್ರೀಲಂಕನ್ ನೃತ್ಯಗಳ ಹೊಸ ಸಂಯೋಜನೆಗಳು ಇದೇ ಮೊದಲ ಬಾರಿಗೆ ಪ್ರದರ್ಶನಗೊಂಡವು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ನಡೆದ ಈ ಕಾರ್ಯಕ್ರಮ ಸಮಾಜವನ್ನ ಕಟ್ಟಿ ಬೆಳೆಸುವ ಗುರುವಿಗೆ ಸಂದ ಗೌರವವೆಂದೇ ಹೇಳಬಹುದು. ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾನಾಯಕ್ ಹೆಸರನ್ನ ಯಾರು ತಾನೇ ಕೇಳಲಿಲ್ಲ. ಪೊಲೀಸ್ ಇಲಾಖೆಯ ಜೀವಂತ ದಂತಕಥೆ ಅವರು. ಅಪರಾಧಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದ ದಯಾನಾಯಕ್ ಆಳ್ವಾಸ್ಗೂ ಬಂದಿದ್ರು. ಅವರ್ಯಾಕೆ ಆಳ್ವಾಸ್ಗೆ ಬಂದಿದ್ರು, ಏನ್ ಕಥೆ ಅಂತ ಆಶ್ಚರ್ಯ ಆಯ್ತಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಆಳ್ವಾಸ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ 2016-17 ಸಾಲಿನ ರೋಸ್ಟ್ರಮ್ ಸ್ಪೀಕರ್ಸ್ ಕ್ಲಬ್ ಅನ್ನು ಉದ್ಘಾಟಿಸಲಾಯಿತು. ಸಂಘವನ್ನು ಉದ್ಘಾಟಿಸಿದ್ದು ಖ್ಯಾತ ಎನ್ಕೌಂಟರ್ ಸ್ಪೆಷಲಿಸ್ಟ್ PSI ದಯಾನಾಯಕ್. ಅಪರಾಧ, ಯುವಜನತೆ ಹಾಗೂ ಸಮಾಜ ಎಂಬ ವಿಷಯದ ಕುರಿತು ವಿದ್ಯಾರ್ಥಿಗಳೊಂದಿಗೆ ಅವರು ಮಾತನಾಡಿದರು. ನಮ್ಮ ಕಾನೂನುಗಳನ್ನು ಪ್ರತಿಯೊಬ್ಬರು ಅರಿತುಕೊಳ್ಳುವಂತಾಗಬೇಕು. ಕಾನೂನುಗಳ ಬಗ್ಗೆ ಅರಿವು ಹೊಂದಿದಾಗ ಮಾತ್ರ ಅಪರಾಧ ತಡೆಗಟ್ಟಲು ಸಾಧ್ಯ ಎಂದರು. ಕಾರ್ಯಕ್ರಮದ ಕೊನೆಯಲ್ಲಿ ದಯಾನಾಯಕ್ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು.
काम किया है मुंबई में जो अंडरवर्ल्ड और गैंगस्टर का जो इशू है सर, पर वहाँ पे सभी कॉलेज में मैंने मोस्टली नोटिस किया है कि चरस गांजा जो ड्रग अब्यूज है वो खुलेआम बेचते हैं, मतलब जो भी टीनेज है जो भी यूथ है। ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಟ್ರಸ್ಟಿ ವಿವೇಕ್ ಆಳ್ವಾ, ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಸಂವಾದದಲ್ಲಿ ಭಾಗವಹಿಸಿದರು. ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಬರುವವರಿಗೆ ಬರವಣಿಗೆ ತುಂಬಾನೇ ಮುಖ್ಯ. ಪತ್ರಿಕೋದ್ಯಮದ ಪ್ರತಿಯೊಂದು ವಿಭಾಗವು ವಿಭಿನ್ನ ಶೈಲಿಯ ಬರವಣಿಗೆಯನ್ನು ನಿರೀಕ್ಷೆ ಮಾಡುತ್ತೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಈ ಬಗ್ಗೆ ತರಬೇತಿ ನೀಡುವುದು ತುಂಬಾನೇ ಮುಖ್ಯ. ಪತ್ರಿಕೋದ್ಯಮದ ಪದವಿ ವಿಭಾಗದ ವಿದ್ಯಾರ್ಥಿಗಳಿಗೆ ಬರವಣಿಗೆ ಕೌಶಲ್ಯದ ಕುರಿತು ಸಂವಾದ ಕಾರ್ಯಕ್ರಮ ನಡೆಯಿತು. ಸಂವಾದ ಹೇಗಾಯಿತು, ವಿದ್ಯಾರ್ಥಿಗಳು ಏನನ್ನ ಕಲಿತುಕೊಂಡ್ರು, ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಪತ್ರಿಕೋದ್ಯಮ ಪದವಿ ವಿದ್ಯಾರ್ಥಿಗಳಿಗಾಗಿ ಬರವಣಿಗೆ ಕೌಶಲ್ಯ ಕುರಿತು ವಿಶೇಷವಾದ ಸಂವಾದ ಕಾರ್ಯಕ್ರಮವನ್ನು ಆಳ್ವಾಸ್ನಲ್ಲಿ ನಡೆಸಲಾಯಿತು. ಕರಾವಳಿ ಜಿಲ್ಲೆಯ ಖ್ಯಾತ ನಿರೂಪಕಿ ಪ್ರತಿಭಾನ್ವಿತ ಬರಹಗಾರ್ತಿ ಮಧು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದರು. ಪತ್ರಿಕೋದ್ಯಮದ ಪ್ರತಿಯೊಂದು ವಿಭಾಗವು ವಿಭಿನ್ನವಾಗಿದ್ದು ಹೊಸತನವನ್ನು ನಿರೀಕ್ಷಿಸುತ್ತದೆ ಎಂದ ಮಧು, ವಿದ್ಯಾರ್ಥಿಗಳು ಅದಕ್ಕಾಗಿ ಈಗಿನಿಂದಲೇ ಸಿದ್ಧರಾಗಬೇಕೆಂದರು. ಒಬ್ಬ ಉತ್ತಮ ಬರಹಗಾರನಾಗುವುದಕ್ಕೂ ಮೊದಲು ಒಳ್ಳೆಯ ಓದುಗನಾಗಬೇಕು. ವಿಷಯದ ಬಗ್ಗೆ ಆಳಜ್ಞಾನ, ಅಪಾರ ಅಧ್ಯಯನವಿದ್ದಾಗ ಮಾತ್ರ ಬರವಣಿಗೆಯಲ್ಲಿ ಯಶಸ್ಸು ಸಾಧಿಸಬಹುದೆಂದರು. ಪತ್ರಿಕೆಗಳ ವಿಶ್ಲೇಷಣೆ, ವರದಿಗಾರಿಕೆ, ನುಡಿಚಿತ್ರ ಬರವಣಿಗೆ ಮುಂತಾದ ಚಟುವಟಿಕೆಗಳನ್ನು ಮಾಡಿಸಲಾಯಿತು. ನಾಲ್ಕು ಜನ ಬಂದು ಇನಿಷಿಯೇಟಿವ್ ತಗೊಂಡ್ರೆ ನೆಕ್ಸ್ಟ್ ಇದಕ್ಕೆ ಬೇರೆಯವ್ರಿಗೆ ಅವಕಾಶ ಕೊಡಿ. ಕ್ಲಿಯರ್? ಎಸ್. ಐ ವಾಂಟ್ ಟು ಎನ್ಶೂರ್ ದಟ್ ಎವ್ರಿಬಡಿ ಅಟ್ ಲೀಸ್ಟ್ ಟೇಕ್ಸ್ ಪಾರ್ಟ್. ಓಕೆ, ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಪ್ರಿಂಟ್ ಮೀಡಿಯಾ ಎಕ್ಸ್ಕ್ರಿಪ್ಟ್ ಅನಾಲಿಸಿಸ್. ಸೊ ಇಫ್ ದೇರ್ ಆರ್ ಸಮ್ಮನ್ ಹೂಸ್ ಒಟ್ಟಿನಲ್ಲಿ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಈ ಸಂವಾದ ಕಾರ್ಯಕ್ರಮ ಬರವಣಿಗೆ ಕೌಶಲ್ಯ ಕುರಿತು ಪ್ರಾಯೋಗಿಕ ಜ್ಞಾನ ಒದಗಿಸಿತು. ಆಡ್ವಾಸ್ ನ್ಯೂಸ್ ಟೈಮ್ನಲ್ಲಿ ಇದೀಗ ಪುಟ್ಟ ವಿರಾಮ. ವಿರಾಮದ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ. ಕ್ರೀಡೆಯಲ್ಲಿ ಅದ್ಭುತ ಸಾಧನೆ ಮಾಡುತ್ತಿರುವ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಹೊಸ ದಾಖಲೆಗಳನ್ನು ಬರೆಯುತ್ತಲೇ ಬಂದಿದೆ. ಇದೀಗ ಮತ್ತೊಂದು ನೂತನ ದಾಖಲೆ ಸಂಸ್ಥೆಯ ಮುಡಿಗೇರಿದೆ. ರಾಜ್ಯಮಟ್ಟದ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಸತತ 10ನೇ ಬಾರಿಗೆ ಸಮಗ್ರ ಪ್ರಶಸ್ತಿ ಗೆಲ್ಲುವ ಮೂಲಕ ಆಳ್ವಾಸ್ ಕ್ರೀಡಾಪಟುಗಳು ನೂತನ ದಾಖಲೆ ನಿರ್ಮಿಸಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆ ಮಾಡುತ್ತಿರುವ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಇದೀಗ ಮತ್ತೊಂದು ಅಭೂತಪೂರ್ವ ಯಶಸ್ವಿಗೆ ಸಾಕ್ಷಿಯಾಗಿದೆ. ಬೆಂಗಳೂರಿನ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಮಟ್ಟದ ಕಿರಿಯರ ಹಾಗೂ ಹಿರಿಯರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಆಳ್ವಾಸ್ ತಂಡವು ಸಮಗ್ರ ಪ್ರಶಸ್ತಿಯನ್ನ ಬಾಚಿಕೊಳ್ಳುವುದರ ಮೂಲಕ ಹೆಮ್ಮೆಯ ಗೆಲುವನ್ನ ದಾಖಲಿಸಿತು. ರಾಜ್ಯ ಮಟ್ಟದ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಸತತ 10ನೇ ಬಾರಿಗೆ ಸಮಗ್ರ ಪ್ರಶಸ್ತಿಯನ್ನ ಪಡೆಯುವ ಮೂಲಕ ಇತಿಹಾಸವನ್ನ ಸೃಷ್ಟಿಸಿದೆ. ಆಳ್ವಾಸ್ ತಂಡ ಈ ಬಾರಿಯ ಕ್ರೀಡಾಕೂಟದಲ್ಲಿ 62 ಚಿನ್ನ, 46 ಬೆಳ್ಳಿ ಹಾಗೂ 36 ಕಂಚಿನ ಪದಕ ಸೇರಿದಂತೆ 144 ಪದಕಗಳನ್ನು ಗೆದ್ದುಕೊಂಡಿದೆ. ಆಳ್ವಾಸ್ನ ಪವಿತ್ರ, ಶ್ರೀಮಂತ್, ಅರ್ಪಿತಾ, ಅಭಿಜಿತ್ ಸಿಂಗ್, ಅಂಬ್ರಿನ್ ಸೇರಿದಂತೆ ಒಟ್ಟು 7 ಕ್ರೀಡಾಪಟುಗಳು ನೂತನ ಕೂಟ ದಾಖಲೆ ನಿರ್ಮಿಸಿದ್ದಾರೆ. ಆಳ್ವಾಸ್ ಕ್ರೀಡಾ ತಂಡವು ಹೊಸ ದಾಖಲೆಗಳನ್ನು ಬರೆಯುತ್ತಲೇ ಬಂದಿದ್ದು ಈ ವಿನೂತನ ಜಯ ಆಳ್ವಾಸ್ ಕ್ರೀಡಾಪಟುಗಳಿಗೆ ಹೊಸ ಬಲ ತುಂಬಿದೆ ಎಂದೇ ಹೇಳಬಹುದು. ಸಾಮಾನ್ಯವಾಗಿ ಎಂಟರ್ಟೈನ್ಮೆಂಟ್ ಚಾನೆಲ್ಗಳನ್ನ ಎಲ್ಲರೂ ನೋಡ್ತಾರೆ, ನೋಡಿ ಖುಷಿ ಪಡ್ತಾರೆ. ಆದ್ರೆ ಎಷ್ಟೋ ಸಲ ತೆರೆ ಹಿಂದೆ ನಡೆಯುವಂತಹ ಕಥೆಗಳು, ಚಾನೆಲ್ ಎದುರಿಸುವ ಸವಾಲುಗಳು ಜನರಿಗೆ ಗೊತ್ತಿರೋದಿಲ್ಲ. ಆದರೆ ಪತ್ರಿಕೋದ್ಯಮ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳಿಗೆ ಇದೆಲ್ಲವನ್ನ ತಿಳಿದುಕೊಳ್ಳುವಂತಹ ಒಂದು ಅಪರೂಪದ ಅವಕಾಶ ಸಿಕ್ಕಿತ್ತು. ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ. ಪತ್ರಿಕೋದ್ಯಮ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳಿಗೆ ಎಂಟರ್ಟೈನ್ಮೆಂಟ್ ಮೀಡಿಯಾ ಬಗ್ಗೆ ತಿಳಿದುಕೊಳ್ಳುವ ಅಪೂರ್ವ ಅವಕಾಶ ಒದಗಿ ಬಂದಿತ್ತು. ಕಲರ್ಸ್ ಕನ್ನಡ ವಾಹಿನಿಯ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸನನ್ ನಾಯರ್ ಇತ್ತೀಚೆಗೆ ಆಳ್ವಾಸ್ ಕಾಲೇಜ್ಗೆ ಭೇಟಿ ನೀಡಿದರು. ಒಂದು ಮನರಂಜನೆ ವಾಹಿನಿ ಹೇಗೆ ಕೆಲಸ ಮಾಡುತ್ತೆ, ಅದರ ವಿಭಾಗಗಳು ಯಾವುವು ಎಂಬುದರ ಕುರಿತು ಸಂಪೂರ್ಣ ಚಿತ್ರಣ ನೀಡಿದರು. ಮನರಂಜನಾ ವಾಹಿನಿಯ ವೀಕ್ಷಕರ ನಿರೀಕ್ಷೆಗೆ ತಲುಪುವುದು ತುಂಬಾನೇ ಕಷ್ಟ. ಒಂದು ವೇಳೆ ನಿರೀಕ್ಷೆ ತಲುಪಿದರೂ ಅದೇ ಗುಣಮಟ್ಟವನ್ನು ಕಾಯ್ದುಕೊಳ್ಳುವುದು ಒಂದು ಸವಾಲೇ ಸರಿ ಎಂದ ಸನಲ್ ಅದಕ್ಕಾಗಿ ಮಾಡುವ ಗಿಮಿಕ್ಗಳನ್ನು ವಿವರಿಸಿದರು.
ಇದರ ಜೊತೆಗೆ ಅಡ್ವರ್ಟೈಸಿಂಗ್ ಹಾಗೂ ಎಂಟರ್ಟೈನ್ಮೆಂಟ್ ಮೀಡಿಯಾದಲ್ಲಿರುವ ಭವಿಷ್ಯದ ಅವಕಾಶಗಳ ಬಗ್ಗೆ ವಿವರಿಸಿದರು. ನಮ್ಮ ದೇಶ ನಮ್ಮ ನಗರಗಳು ಚೆನ್ನಾಗಿ ಕಾಣಬೇಕಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಇಂಜಿನಿಯರ್ಸ್. ಇಂತಹ ಇಂಜಿನಿಯರ್ಗಳ ಸಾಧನೆಯನ್ನ ಗೌರವಿಸುವುದಕ್ಕೆಂದೇ ಒಂದು ದಿನ ಇದೆ, ಅದು ಇಂಜಿನಿಯರ್ಸ್ ಡೇ ಮೂಲಕ. ಇದೇ ಸೆಪ್ಟೆಂಬರ್ 15 ಭಾರತದಾದ್ಯಂತ ಇಂಜಿನಿಯರ್ಸ್ ಡೇಯನ್ನ ಆಚರಿಸಲಾಗ್ತಾ ಇದೆ. ಇದರ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ. ಒಂದು ದೇಶ ಸುಂದರವಾಗಿ ಕಾಣಬೇಕೆಂದರೆ, ಅದ್ಭುತವಾಗಿ ಬೆಳೆಯಬೇಕೆಂದರೆ ಅದಕ್ಕೆ ಮುಖ್ಯ ಕಾರಣ ಸಂಸತ್ತು ಮಂಡಿಸುವ ಕ್ರಿಯಾತ್ಮಕ ಯೋಜನೆಗಳು. ಆದರೆ ಈ ಯೋಜನೆಗಳನ್ನು ಸರಿಯಾಗಿ ಜಾರಿಯಾಗುವಂತೆ ಮಾಡಿ ಅದ್ಭುತವಾಗಿ ಬೆಳೆಯುವಂತೆ ಮಾಡುವುದು ಮಾತ್ರ ಅಲ್ಲಿರುವ ಬುದ್ಧಿವಂತ ನಾಗರಿಕರು. ಈಗ ನಾವು ಯಾರ ಬಗ್ಗೆ ಮಾತನಾಡ್ತಿದ್ದೀವಿ ಅಂತ ನಿಮಗೆ ಗೊತ್ತಾಗಿರಬೇಕಲ್ವಾ? ಎಸ್, ತಮ್ಮ ಕ್ರಿಯಾತ್ಮಕತೆ, ಕೈಚಳಕ, ಬುದ್ಧಿಮತ್ತೆಯ ಮೂಲಕ ನಮ್ಮ ದೇಶವನ್ನು ಮುಂಚೂಣಿಯಲ್ಲಿರಿಸುವ ಅಭಿಯಂತರರು ಅಂದರೆ ಇಂಜಿನಿಯರ್ಗಳ ಬಗ್ಗೆ. ಮಾಹಿತಿ ತಂತ್ರಜ್ಞಾನ, ನಿರ್ಮಾಣ ಕಾರ್ಯಗಳು, ಕಂಪ್ಯೂಟರ್ ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ಸ್, ಏರೋನಾಟಿಕ್ಸ್, ಹೀಗೆ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಅಲ್ಲಿ ಇಂಜಿನಿಯರ್ಗಳ ಕುಶಲತೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಒಟ್ಟಿನಲ್ಲಿ ಒಂದು ದೇಶ ಅಭಿವೃದ್ಧಿ ಪಡೆಯಬೇಕೆಂದರೆ ಅದಕ್ಕೆ ಇಂಜಿನಿಯರ್ಗಳು ಬೇಕೇ ಬೇಕು. ಇಂತಹ ಇಂಜಿನಿಯರ್ಗಳಿಗೂ ಒಂದು ಆಚರಣೆಯ ದಿನ ಇದೆ, ಅದುವೇ ಇಂಜಿನಿಯರ್ಸ್ ಡೇ. ದೇಶ ಕಂಡ ಸರ್ವಶ್ರೇಷ್ಠ ಇಂಜಿನಿಯರ್ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು. ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅವರಿಗಿದ್ದ ಸಮಗ್ರ ಜ್ಞಾನ, ದೇಶದ ಬಗೆಗಿದ್ದ ದೂರದರ್ಶಿತ್ವ ಭಾರತದಲ್ಲಿ ಅದ್ಭುತಗಳನ್ನು ಸೃಷ್ಟಿಸಿದವು. ಕಾವೇರಿ ನದಿಯ ಜಲಸಂಪತ್ತನ್ನು ಹಿಡಿದಿಟ್ಟ ಕಣ್ಣಂಬಾಡಿ ಜಲಾಶಯ, ಕನ್ನಡಿಗರಿಗೆ ಬೆಳಕು ನೀಡುವ ಜೋಗದ ವಿದ್ಯುದಾಗರ, ಭದ್ರಾವತಿಯ ಉಕ್ಕಿನ ಕಾರ್ಖಾನೆ, ಎಲ್ಲವೂ ಕರ್ನಾಟಕಕ್ಕೆ ವಿಶ್ವೇಶ್ವರಯ್ಯನವರ ಕೊಡುಗೆಗಳೇ. ಭಾರತದ ಪ್ರತಿಯೊಬ್ಬ ಇಂಜಿನಿಯರ್ಗಳಿಗೂ ಸ್ಫೂರ್ತಿಯಾಗಬಲ್ಲ ಚೇತನ ಭಾರತ ರತ್ನ ವಿಶ್ವೇಶ್ವರಯ್ಯನವರು. ಇವರು ಹುಟ್ಟಿದ್ದು ಸೆಪ್ಟೆಂಬರ್ 15. ಇವರ ಜನ್ಮದಿನವನ್ನೇ ಭಾರತದಲ್ಲಿ ಇಂಜಿನಿಯರ್ಸ್ ಡೇ ಎಂದು ಆಚರಿಸಲಾಗುತ್ತದೆ. ಆಳ್ವಾಸ್ ಆವರಣದಲ್ಲಿ ಈ ವಾರ ಏನೇನೆಲ್ಲ ಆಯ್ತು ಅದರ ಕ್ವಿಕ್ ರೌಂಡ್ ಅಪ್ ಆಳ್ವಾಸ್ ನ್ಯೂಸ್ ಟೈಮ್ ನಲ್ಲಿ ನಿಮಗಾಗಿ. ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೃಷ್ಟಿ ಕ್ಲಬ್ ಉದ್ಘಾಟನೆಗೊಂಡಿತು. ವೃಕ್ಷ ಮಾರ್ತಿ ಸಾಲು ಮರದ ತಿಮ್ಮಕ್ಕ ಸಂಘವನ್ನು ಉದ್ಘಾಟಿಸಿದರು. ಅಖಿಲ ಭಾರತ ಅಂತರ್ವಿವಿ ಕ್ರಾಸ್ ಕಂಟ್ರಿ ಚಾಂಪಿಯನ್ಶಿಪ್ ಕಚೇರಿಯನ್ನು ಮೂಡುಬಿದ್ರೆಯಲ್ಲಿ ಉದ್ಘಾಟಿಸಲಾಯಿತು. ಶಾಸಕ ಅಭಯಚಂದ್ರ ಜೈ, ಮಾಜಿ ಸಚಿವ ಅಮರನಾಥ್ ಶೆಟ್ಟಿ, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವ ಕಾರ್ಯಕ್ರಮದಲ್ಲಿದ್ದರು. ಎಂಎಸ್ಸಿ ಕೆಮಿಸ್ಟ್ರಿಯ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಫ್ರೆಷರ್ಸ್ ಡೇ ಸಮಾರಂಭವನ್ನು ನಡೆಸಲಾಯಿತು. ಪ್ರಥಮ ವರ್ಷದ 110 ವಿದ್ಯಾರ್ಥಿಗಳು ಕೂಟದಲ್ಲಿ ಭಾಗವಹಿಸಿದ್ದರು. ಆಳ್ವಾಸ್ ಪದವಿ ಕಾಲೇಜಿನ ಗಣಿತ ವಿಭಾಗವು ರಾಮ್ ಕಾರ್ಯಾಗಾರವನ್ನು ಆಯೋಜಿಸಿತ್ತು. ಗಣಿತ ಸಂಶೋಧನಾ ವಲಯದಲ್ಲಿರುವ ಅವಕಾಶಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲಾಯಿತು. ಎಂಎಚ್ಆರ್ಡಿ ಹಾಗೂ ಎಂಕಾಂ ಎಚ್ಆರ್ಡಿ ವಿಭಾಗದ ವಿಸ್ಟಾ ಎಚ್ಆರ್ ಫೋರಂನಿಂದ ತರಬೇತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲಾಯಿತು. ಬಾಟನಿ ವಿಭಾಗದ ವತಿಯಿಂದ ಒಂದು ದಿನದ ಕಾರ್ಯಾಗಾರವನ್ನು ನಡೆಸಲಾಯಿತು. ಸಾಧಕ ವಿದ್ಯಾರ್ಥಿಗಳಿಗೆ ವಿಭಾಗದ ವತಿಯಿಂದ ಬಹುಮಾನ ನೀಡಿ ಗೌರವಿಸಲಾಯಿತು. ಪದವಿ ಕಾಲೇಜಿನ ವಿವಿಧ ಫೋರಂಗಳು ವಿದ್ಯಾರ್ಥಿಗಳಿಗಾಗಿ ವಿನೂತನ ಚಟುವಟಿಕೆಗಳನ್ನು ಆಯೋಜಿಸಿದ್ದವು. ವಿದ್ಯಾರ್ಥಿಗಳು ಈ ಚಟುವಟಿಕೆಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಂಡರು. ಇದು ಈ ವಾರದ ಸುದ್ದಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.